ಎಣ್ಣಿರಲಿ, ಸನ್ಫ್ಲವರ್ ಇರಲಿ, ಪಾಮ್ ಆಯಿಲ್ ಇರಲಿ, ಇವೆಲ್ಲ ಎಲ್ಲಿದೆ? ನಮ್ಮಲ್ಲಿಲ್ಲ. ಹೊರಗೆ ತರಿಸ್ತೀವೆಲ್ಲೂ ಅಸಾನಿ ಅವ್ರು ನಿಂತುಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ತರಿಸ್ಬಿಡೋದು. ನಮ್ಮಲ್ಲಿ ಹತ್ತಿ ಅವು ಬೆಳೆದು ಬಂದ್ಬಿಟ್ಟು ನಾನು ಬರೀ ಕಬ್ಬು ಬೆಳೆದು ಎಲ್ಲ ಕಡೆ ಕಬ್ಬು 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 ಎಲ್ಲಿ ಎಲ್ಲಿ ನೋಡಿದ್ರು ಕಬ್ಬು. ನಮ್ಮ ರೈತರು ಅವ್ರ ಜಾನರು ಅವರ ದಡ್ರು ಅವ್ರಿಗೆ ಬಿಟ್ಟಂತ ವಿಷಯ ಕಬ್ಬು ಎಲ್ಲ ಕಡೆ ಪರೇಶರೇ ಸಕ್ಕರೆ ಎಲ್ಲ ಭೂಮಿಗಳನ್ನ ನಾವು ನಾಶ ಮಾಡ್ಕೊಳ್ತಾ ಇದ್ವಿ. ಅದ್ರ ಲಕ್ಷಣ ಇವ್ರು ಯಾರ್ದು ಸಿದ್ದರಾಮಯ್ಯವ್ರದ್ದಿಲ್ಲ, ನಮ್ಮ ಮೋದಿ ಅವ್ರದ್ದಿಲ್ಲ, ಜೊತೆಗೆ ರಾಹುಲ್ ಗಾಂಧಿ ಅವ್ರದ್ದು ಇಲ್ಲ. ಇವರೆಲ್ಲರೂ ಸೇಮ್ ಪ್ಲಾಟ್ಫಾರ್ಮ್ ಹೋಗ್ತಾ ಇದ್ದಾರೆ. ಮತ್ತು ನಾವು ಹೊಸದು ಕೊಡ್ತೀವಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಹಾಗೆ ಏನೂ ಆಗೋದಿಲ್ಲ. ಇದರಿಂದ 48.21 ಲಕ್ಷ ಕೋಟಿ ರೂಪಾಯಿ ಗಾತ್ರ ದೊಡ್ಡ ಗಾತ್ರದ ಬಜೆಟ್ ಅದ. ಅದು ಇದೆಲ್ಲ ಎಲ್ಲೆಲ್ಲಿ ಹೋಗಿಬಿಡ್ತದಪ್ಪ ಅಂದರೆ ಹೇಳಿದ್ದಲ್ಲಿ ಇಂಥಲ್ಲಿ ಹೋಗಿಬಿಡುವಂಥ ಶಿಕ್ಷಣ ಖರ್ಚು ಮಾಡ್ತಾ ಇಲ್ಲ ಇವರು. 1 ಲಕ್ಷ ಕೋಟಿ ರೂಪಾಯಿ ಭಾಳನ ಅದು. ನಾವು ಎಷ್ಟಿದ್ದೀವಿ ಜನ ಇಲ್ಲ ಅದ್ರ ಲೆಕ್ಕದ ಪ್ರಕಾರ ಪ್ರತಿಯೊಬ್ಬಗೂ ಶಿಕ್ಷಣ ಸಿಗಬೇಕು, ಹೈಯರ್ ಶಿಕ್ಷಣ ಫ್ರೀ ಸಿಗಬೇಕು. ಸಾಲ ಎಸ್ಕೊಳ್ತೀವಿ ಅಂತ ಹೇಳ್ತಾರೆ ಇವರು. ಮತ್ತು ಸಾಲ ಎದಕ್ಕೆ ಮಾಡ್ತಾರೆ ಇವರು? ಈ ರೋಡ್ ಮಾಡಿಸೋ ಸಲುವಾಗಿ, ಈ ರೋಡ್ಗಳ ಸಲುವಾಗಿ ಬ್ರಿಡ್ಜಸ್ ಬೇಕಾವು ಇಲ್ಲ ಅಂತಲ್ಲ, ಆದರೆ ಅವ ಎಲ್ಲ ಅಲ್ಲ ರೀ. ಇಲ್ಲಿ ದೊಡ್ಡ ಉದ್ಯೋಗ ಕೊಡೋದು, ಸೃಷ್ಟಿ ಮಾಡೋದು ಕೇವಲ ಅಗ್ರಿಕಲ್ಚರ್ ಆದಮೇಲೆ ಮತ್ತೊಂದು ಯಾವುದೋ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಂಡಸ್ಟ್ರಿಗಳು ಬೆಳೀತಾ ಇಲ್ಲ, ನಮ್ಮಲ್ಲಿ ಕೈಗಾರಿಕೆಗಳು ಬೆಳೀತಾ ಇಲ್ಲ, MSME ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಬೆಳೀತಾ ಇಲ್ಲ, ಎಲ್ಲ ಬಂದಾಗಿಬಿಟ್ಟವ. ಮುಂದೆ PSUಗಳನ್ನೆಲ್ಲ ನೀವು ಮಾರ್ಕೊಂಡ್ಬಿಟ್ಟಿದ್ರಿ ಪ್ರೈವೇಟ್ದವರಿಗೆ. ಪ್ರೈವೇಟ್ದವ್ರು ಹೆಚ್ಚು ದುಡಿಸಿಕೊಂಡು ಕಡಿಮೆ ಪಗಾರ ಕೊಡ್ತಾ ಇದ್ದಾರೆ, ಕಾರ್ಮಿಕರನ್ನು ಶೋಷಣೆ ಮಾಡ್ತಾ ಇದ್ದಾರೆ. ಕಾರ್ಮಿಕ ಪ್ರಮುಖ ಉದ್ಯೋಗ ಇಲ್ಲ, 90% ಆಫ್ ದ ಕಾಂಟ್ರಾಕ್ಟ್ ಲೇಬರ್ಗಳಿಗೆ. ಮುಂದೆ ಎಲ್ಲರೂ ತುಟ್ಟಿ ತುಟ್ಟಿ GST ಎಲ್ಲದ್ರ ಬಗ್ಗೆ GST ಅಂದಾಗ ಈ ಒಂದು ಬಜೆಟ್ ಏನದಲ್ಲ, ಇದು ಉದ್ಯೋಗ ಸೃಷ್ಟಿ ಮಾಡ್ತದಲ್ಲೂ ಗೊತ್ತಿಲ್ಲ, ಆದರೆ ತಮ್ಮ ಮಿತ್ರ ಪಕ್ಷಗಳಿಗೆ ಅನುಕೂಲ ಮಾಡ್ತದೆ. ಒಂದನೇದು ನಾಯ್ಡು ಅವರಿಗೆ, ಎರಡನೇದು ನಮ್ಮ ನಿತೀಶ್ ಕುಮಾರ್ ಅವರಿಗೆ. ನಿತೀಶ್ ಕುಮಾರ್ ಅವ್ರಿಗೆ ಹೆಲ್ಪ್ ಮಾಡೋದು, ನಿತೀಶ್ ಕುಮಾರ್ ಹೆಲ್ಪ್ ಮಾಡ್ತಾ ಇಲ್ಲ ಅವರು. ಒಂದು ರೀತಿ ಹೆಲ್ಪ, ಮತ್ತೊಂದು ರೀತಿ ತಮ್ಮ ಈ ಒಂದು ಬಿಹಾರನ ಮುಂದಿನ ವರ್ಷ ಬರೋದ ಅದನ್ನ ಹಿಡ್ಕೊಳ್ಳೋ ಸಲುವಾಗಿ ಮಾಡ್ತಾ ಇದ್ದಾರೆ. ಅದು ಇದೇ ಕಾಲಕ್ಕೆ ಎಲ್ಲರೂ ಮಾಡಲಿಕ್ಕೆ ಆಗೋದಲ್ಲ ರೀ. ಮಹಾರಾಷ್ಟ್ರ ಬಗ್ಗೆ ಮತ್ತು ಹರಿಯಾಣ ಬಗ್ಗೆ ಅಷ್ಟು ಕಾಳಜಿ ವಹಿಸಲ್ಲ ಅಂತ ಸ್ಪಷ್ಟ ಆಗ್ತದೆ. ಅದು ಮಹಾರಾಷ್ಟ್ರ ದೊಡ್ಡ ರಾಜ್ಯದ, ಈಗಾಗಲೇ BJP ಈ ಮಹಾರಾಷ್ಟ್ರದ ದೂರ ಸರ್ತದೆ ಮಹಾರಾಷ್ಟ್ರದಲ್ಲೇ. ಅದರಲ್ಲೂ ಉದ್ಧವ್ ಠಾಕ್ರೆ ಮತ್ತು ಜೊತೆಗೆ NCP ನಮ್ಮ ಶರದ್ ಪವಾರ್ ಇವರು ಘಟಬಂಧನ್ ಸಂಘಟನೆ ಮೇಲೆ ಕಾಂಗ್ರೆಸ್ ಅಲ್ಲಿರೋ ಮಾಡಬೇಕಾಗಿತ್ತು. ಯಾಕಂದ್ರೆ ಇಷ್ಟು 3 ತಿಂಗಳಲ್ಲೇ ಅದ, ಅಲ್ಲೇನು ಮಾಡಲಿಲ್ಲ, ಅಲ್ಲೇನು ಕೊಡಲಿಲ್ಲ. ಅದನ್ನು ಇವತ್ತು ಉದ್ಧವ್ ಠಾಕ್ರೆ ಅಥವಾ ಅವ್ರ ಮಗ ಆದಿತ್ಯ ಠಾಕ್ರೆ ಇನ್ನುಳಿದವ್ರು ಟೀಕೆ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತು, ನೋಡ್ತಾ ಇದ್ದೀರಿ ಮಹಾರಾಷ್ಟ್ರದ ಅದು ಮಾಡ್ತಾ ಇಲ್ಲ, ಕೇವಲ ಗುಜರಾತಿ ಲಾಬಿ ಮಾಡ್ತಾ ಇದ್ದಾರೆ ಹಾಗೆ ಅಂತೇಳಿ. ಒಟ್ಟಿನಲ್ಲಿ ಎಲ್ಲರನ್ನೂ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಈ ಒಂದು ಬಜೆಟ್ದಿಂದಾಗ ವಿಶೇಷವಾಗಿ ನಮ್ಮಲ್ಲಿ ಸಾಲ ಬೆಳೀತಾನೆ ಇದೆ, ಬಡ್ಡಿ ತುಂಬೋದು ಬೆಳೀತಾ ಇದೆ. 11 ಲಕ್ಷ ಕೋಟಿ ರೂಪಾಯಿಗಳನ್ನು ನಾವು ಪ್ರತಿ ವರ್ಷ ಬಡ್ಡಿ ಕಟ್ತಾ ಇದ್ದೀವಿ ಅನ್ನೋದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬಡ್ಡಿಗೆ ಹೋಗ್ತದೆ ನಮ್ಮಂತೇಳಿ ಈ ಒಂದು ವರ್ಷದ ನೆಲಗಟ್ಟಿನೆಲ್ಲ ಅಂದರೆ ಈ ರೀತಿ ನಮ್ಮ ಪ್ರತಿ ವರ್ಷ ಈಗಾಗಲೇ IMF ಇದು ಹೇಗೆ ಕೊಟ್ಟದ, ನಮ್ಮ GDP ಜೊತೆಗೆ ಸಾಲ ಎಲ್ಲರೂ ಒಂದರಲ್ಲಿ ಬರ್ತಾ ಇದ್ದೆ ಅವ್ರಿಗೆ ಅಂತೇಳಿ 205 ಲಕ್ಷ ಕೋಟಿ ರೂಪಾಯಿ ಸಾಲ ನಮ್ದು ಆಗಿದೆ ಅಂತೇಳಿ ಒಂದು ರಿಪೋರ್ಟ್ ಅದ. ಇವ್ರು ಹೇಳ್ತಾರೆ 168 ರೀ 70 ಕೋಟಿ ರೀ ಹಂಗೆ ಹಿಂಗೆ ಹೇಳ್ತಾರೆ, ಆದರೆ 205 ಲಕ್ಷ ಕೋಟಿ ಅಂತೇಳಿ IMF ಹೇಳ್ತಾರೆ. ಹೀಗಾಗಿ ಈ ಒಂದು ಬಜೆಟ್ ಏನದ, ಇದು ಮತ್ತು ಒಂದು ಕಾರ್ಪೊರೇಟ್ಗಳಿಗೆ ಅನುಕೂಲ ಆಗುವಂಥ ಬಜೆಟ್ ಹೆಚ್ಚದ. ಜೊತೆಗೆ ಇವರು ಸರ್ಕಾರವನ್ನು ನಡೆಸುವಂಥದ್ದು ಈ ಒಂದು NDA ನಮ್ಮ ನಿತೀಶರ JDU ಮತ್ತು ಇವ್ರದ್ದು ನಮ್ಮ ನಾಯ್ಡು ಅವರದಂಥ ಅವ್ರದ್ದು ಏನಪ್ಪ ಅಂತಂದ್ರೆ ಪಕ್ಷ ಇದು ಏನು ತೆಲುಗು ದೇಶಂ ಪಕ್ಷಗಳು ಇವ್ರು ನಡೆಸ್ಕೊಂಡು ಹೊರಟಿದ್ದಾವ. ಹೀಗಾಗಿ ಅವರಿಬ್ಬರಿಗೆ ಅನುಕೂಲ ಮಾಡಿಕೊಟ್ರು. ಜೊತೆಗೆ ಓಡಿಸಿ ಹೊಸ್ದಾಗಿ ಗೆದ್ದಿದ್ದರು ನಿತಿನ್ ಪಟ್ನಾಯಕ್ ಅವ್ರು, ಅವ್ರ ಕಡೆ ಮತ್ತೆ ಜಾರಬಾರದು ಅಂತೇಳಿ. ಯಾಕೆ ಅವರು ಅಲ್ಲಿ ಲೋಕಲ್ ನಾಯಕರು, ಅವ್ರ ಕೈಗಡೆ ಜಾರಬಾರದು ಅಲ್ಲೇ ತಿಳಿದಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಇನ್ನುಳಿದ ರಾಜ್ಯಗಳ ಬಗ್ಗೆ ಏನು ಕಾಳಜಿ ವಹಿಸಿಲ್ಲ. ಇದಕ್ಕೆ ಮಮತಾ ಬ್ಯಾನರ್ಜಿ ಅವರು